ಈ ಹದಿಹರೆಯದ ಒಂದು ವಯಸ್ಸು ಏನಿದೆ ಸ್ನೇಹಿತರೆ, ಅದ್ಭುತವಾದಂತ ಒಂದು ವಯಸ್ಸು. ಯಾಕಂದ್ರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ. ನಿಮ್ಮ ಹದಿಹರೆಯದ ಮಕ್ಕಳೊಂದಿಗೆ ಒಳ್ಳೆಯ ಸ್ನೇಹಿತರಾಗಿ, ಒಳ್ಳೆಯ ಮಾರ್ಗದರ್ಶಿಗಳಾಗಿ ಹಾಗೂ ಒಳ್ಳೆಯ ಪೋಷಕರಾಗಿ, ಯಾವಾಗ ಮನೆಯಲ್ಲಿ ಸರಿಯಾದ ವಾತಾವರಣ ಇರುವುದಿಲ್ಲ, ಯಾವಾಗ ಮನೆಯಲ್ಲಿ ಸ್ನೇಹ ಸಿಗೋದಿಲ್ಲೋ, ಅವರು ಹೊರಗಡೆ ಸ್ನೇಹಿತರನ್ನ ಹುಡ್ಕೊಂಡು ಹೋಗ್ತಾರೆ. ಒಂದು ಸರಿ ಅವರು ಹೊರಗಡೆ ಸ್ನೇಹಿತರನ್ನ ಹುಡ್ಕೊಂಡು ಹೋಗಿ ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆಗ ನಮ್ಮ ಕೈಯಿಂದ ಅದು ತಪ್ಪೋಯ್ತು ಅಂತ ಅರ್ಥ. ನಾವು ಏನು ಮಾಡಬೇಕಂತಂದ್ರೆ, ಆಸ್ ಎ ಪೇರೆಂಟು ಅವರು ಯಾವಾಗ ನಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾರೋ, ಯಾವ ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾರೋ ಅದನ್ನು ನಾವು ತುಂಬ ತಾಳ್ಮೆಯಿಂದ ಕೇಳಬೇಕು. ವಿ ಹ್ಯಾವ್ ಟು ಬಿ ಎ ಗುಡ್ ಲಿಸ್ನರ್. ಆಗ ಅವ್ರಿಗೆ ಏನನ್ಸುತ್ತೆ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅವರ ಎಲ್ಲ ಸಮಸ್ಯೆಗೂ ಕೂಡ ನನ್ನ ಪೋಷಕರ ಹತ್ರ ಅದಕ್ಕೆ ಉತ್ತರ ಸಿಗುತ್ತೆ. ನನ್ನ ಪೋಷಕರು ಒಂದು ಫ್ರೆಂಡ್ಲಿಯಾಗಿ ನನಗೆ ಅಡ್ವೈಸ್ ಮಾಡ್ತಾರೆ, ನನ್ನ ಪೋಷಕರು ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಕಾನ್ಫಿಡೆನ್ಸನ್ನು ನಾವು ಸರಿಸುಮಾರು ಅವರು 10-12 ವರ್ಷದಿಂದ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಎಷ್ಟೇ ನಾವು ಬ್ಯುಸಿ ಇದ್ದರೂ ಕೂಡ ನಾವು ಅವರಿಗಾಗಿ ನಮ್ಮ ಸಮಯವನ್ನು ಕೊಡಬೇಕು. ಯಾವಾಗ ನಾನು ಫ್ರೀ ಆಗ್ತೇನೆ ಅವ್ರಿಗೆ ಕರೆದು ಟೈಮ್ ಕೊಡೋದಲ್ಲ, ಅವ್ರು ಯಾವಾಗ ಬಯಸ್ತಾರೋ ಅವಾಗ ನಮ್ಮ ಅಮೂಲ್ಯವಾದ ಸಮಯವನ್ನು ಅವ್ರಿಗೆ ಕೊಡಬೇಕು ಸ್ನೇಹಿತರೆ. ನಾವು ಮಕ್ಕಳಿಂದ ತುಂಬವನ್ನು ಅಪೇಕ್ಷಿಸಬಾರ್ದು. ಅವರು ಒಂದು ನ್ಯಾಚುರಲ್ ಆಗಿ ಏನು ಬೆಳಿಲಿಕ್ಕೆ ಸಾಧ್ಯನೋ ಅದನ್ನು ಬೆಳಿಬೇಕು, ಬಟ್ ಅತ್ಯುತ್ತಮ ನಾಗರಿಕನಾಗಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಇನ್ನೊಬ್ಬರ ಕಷ್ಟ ಸುಖಕ್ಕೆ ಅವನು ಮಿಡಿಯುವಂಥ ಒಂದು ಹೃದಯ ಅವನದಾಗಬೇಕು. ಈ ರೀತಿಯಾದ ಒಂದು ಭಾವನೆಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಾ ಹೋದರೆ ಅವನೊಬ್ಬ ಅತ್ಯುತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಪ್ರತಿಯೊಂದು ಮಗುವು ಕೂಡ ತನ್ನದೇ ಆದ ಒಂದು ಪ್ರಯತ್ನದಿಂದ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. ಆ ಮಗು ಆ ವಿಷಯವನ್ನು ಸಂಪೂರ್ಣವಾಗಿ ಕಲಿಯುತ್ತೆ. ಅವನು ಹೇಳ್ತಾನೆ, ಬೀಳ್ತಾನೆ, ಏನೋ ಒಂದು ತಪ್ಪು ಮಾಡ್ತಾನೆ, ಅದರಿಂದ ಸಾಕಷ್ಟು ವಿಷಯಗಳನ್ನು ಅವನು ಕಲಿತಾನೆ. ತಪ್ಪೇ ಮಾಡಬಾರ್ದು, ಮಾರ್ಕ್ ಕಳ್ಕೊಳ್ಳೇಬಾರ್ದು, ಯಾವತ್ತೂ ಫಸ್ಟ್ ರ್ಯಾಂಕೇ ಬರಬೇಕು, 100ಕ್ಕೆ 100 ಮಾರ್ಕೇ ಬರಬೇಕು. ಹಾಗಾದರೆ ಅವರು ಸೋಲನ್ನು ಕಲಿಯುವುದು ಯಾವಾಗ? ಸೋಲು ಅನ್ನೋದು ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿಸ್ಕೊಡುತ್ತೆ ಸ್ನೇಹಿತರೆ. ಅವರಿಗೆ ಸೋಲಲಿಕ್ಕೆ ಅವಕಾಶ ಕೊಡಿ. ಅವರು ಪ್ರತಿ ಸರಿ ಸೋತಾಗ ಅವರಿಗೆ ಎದ್ದೇಳಲಿಕ್ಕೆ ಒಂದು ಹುರಿದುಂಬಿಸಿ. ಈ ರೀತಿಯಾದಂಥ ಒಂದು ಸ್ನೇಹ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಬೆಳಿಬೇಕು. ಎಲ್ಲರಿಗೂ ನಮಸ್ಕಾರ. ಈ ಹದಿಹರೆಯದ ಒಂದು ವಯಸ್ಸು ಏನಿದೆ ಸ್ನೇಹಿತರೆ, ಇದು ಬಾಲ್ಯದಿಂದ ಯೌವನಾವಸ್ಥೆಗೆ ಹೋಗುವಂಥ ಒಂದು ವಯಸ್ಸು, ಅದ್ಭುತವಾದಂಥ ಒಂದು ವಯಸ್ಸು. ಯಾಕಂದರೆ ಆಗ ಒಬ್ಬ ವ್ಯಕ್ತಿಯಲ್ಲಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ. ಆ ಬದಲಾವಣೆಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅನುಭವಿಸಿ ಬಂದಿದ್ದೇವೆ. ಆದರೆ ಇವತ್ತಿನ ದಿವಸ ನಾವೆಲ್ಲ ಪಾಲಕ ಪೋಷಕರಾಗಿ ನಮ್ಮ ಮಕ್ಕಳನ್ನು ನೋಡುವಾಗ ನಮಗೆ ಸಾಕಷ್ಟು ಬಾರಿ ಯೋಚನೆ ಬರುವುದೇನಂತಂದರೆ, ಅಯ್ಯೋ ದೇವರೇ, ನನ್ನ ಮಕ್ಕಳನ್ನು ನಾನು ಈ ವಯಸ್ಸಿನಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. 10 ವರ್ಷದವರೆಗೆ ಮಕ್ಕಳು ಯಾವ ರೀತಿಯಾಗಿ ಪಾಲಕ ಪೋಷಕರು ಹೇಳ್ತಾರೋ ಅದನ್ನು ಕೇಳಿಕೊಂಡು ಬಂದಿರ್ತಾರೆ. 11-12 ವರ್ಷ ದಾಟ್ತಾ ಹೋದ ಹಾಗೆ ಅವರಲ್ಲಿ ಸಾಕಷ್ಟು ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಾಧಾರಣ ಒಂದು 14-15 ವರ್ಷಕ್ಕೆ ಅವರು ಪೇರೆಂಟ್ಸನ್ನ ಲಾಜಿಕಲಿ ಕ್ವಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಗೆ ಅನಿಸುತ್ತೆ, ಅಯ್ಯೋ ನನ್ನ ಮಕ್ಕಳು ನನಗೆ ಈ ಕ್ವಶನ್ ಕೇಳ್ತಾ ಇದ್ದಾರಲ್ಲ, ಹಾಗಾದ ನನ್ನ ಮಕ್ಕಳು ದೊಡ್ಡಾಗ್ಬಿಟ್ರಾ, ಅವನಿಗೇನು ಗೊತ್ತಾಗೋದಿಲ್ಲ, ಯಾರೋ ಅವನಿಗೆ ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಬರುತ್ತೆ. ಅದೇ 15-16-17 ಬರುವಾಗ ಇನ್ನು ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಅವರಿಗೆ ಭಾವನಾತ್ಮಕವಾಗಿ ಇನ್ನೊಂದು ಅಪೋಸಿಟ್ ಜೆಂಡರ್ ಅಥವಾ ಸೆಕ್ಸ್ ಅಂತ ಏನು ಕರಿತೇವೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಆ ಆಸಕ್ತಿಯನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಸಹಜವಾದಂಥ ಒಂದು ಪ್ರಕ್ರಿಯೆ. ಅದು ಹಾಗೆ ಆಗಲಿಲ್ಲ ಅಂತಂದ್ರೆ ಮಾತ್ರ ನಾವು ಸಂಶಯ ಪಡಬೇಕೇ ವಿನಃ ಅದು ಹಾಗಾದಾಗ ಅದು ಸಹಜ ಅಂತಲೇ ನಾವು ಪರಿಗಣಿಸಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ, ಅಯ್ಯೋ ನಮ್ಮಲ್ಲಿ ಏನೋ ವಿಶೇಷ ಆಗ್ತಾ ಇದೆ ಅಂತ. ಆ ಭಾವನೆಗಳು ಆ ಒಂದು ವಯಸ್ಸಿನಲ್ಲಿ ಮೂಡಿದಾಗ ಮಾತ್ರ ಅವರ ಒಂದು ಬೆಳವಣಿಗೆ ಸರಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ನಾವು ಕೂಡ ಅದನ್ನು ಈಗಾಗಲೇ ಪಾಸ್ ಮಾಡಿ ಬಂದಿದ್ದೇವೆ. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಹೆಚ್ಚು ಜನರಿಗೆ ಅದು ಮರೆತೋಗಿದೆ, ಯಾವ ರೀತಿಯಾಗಿರುತ್ತೆ ಆ ಭಾವನೆ ಅಂತ. ಹಾಗಿದ್ರೆ ಈ ಒಂದು ಅವಸ್ಥೆಯಲ್ಲಿ ನಮ್ಮ ಮಕ್ಕಳಿರುವಾಗ ನಾವು ಯಾವ ರೀತಿಯಾಗಿ ಅವರನ್ನು ನಾವು ಕಾನ್ಫಿಡೆನ್ಸಿಗೆ ತಗೊಳ್ಬೋದು ಅಂತ, ಅವರು ನಮ್ಮನ್ನು ಒಬ್ಬ ಒಳ್ಳೆಯ ಫ್ರೆಂಡ್ ಅಂತ ಯಾವಾಗ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ, ಹೀಗೂ ಸಾಧ್ಯನಾ ಅಂತ. ಕೆಲವೊಂದು ಫ್ಯಾಮಿಲಿಯಲ್ಲಿ ಸಾಧ್ಯ ಅಂತ ಹೇಳ್ತಾರೆ, ಕೆಲವೊಬ್ಬರು ಅಯ್ಯೋ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸರಳವಾದಂಥ ನೀತಿಯನ್ನು ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿದಲ್ಲಿ ಇದು ಸಾಧ್ಯ ಅನ್ನುವಂಥದ್ದು ಸಾಕಷ್ಟು ಜನ ಸೈಕಾಲಜಿಸ್ಟ್ಗಳು ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಆ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಸಾಧ್ಯವಾದರೆ ಈ ನೀತಿಗಳನ್ನು ಪಾಲಿಸಿ,
ನಿಮ್ಮ ಹದಿಹರಿಯದ ಮಕ್ಕಳೊಂದಿಗೆ ಒಳ್ಳೆಯ ಸ್ನೇಹಿತರಾಗಿ, ಒಳ್ಳೆಯ ಮಾರ್ಗದರ್ಶಿಗಳಾಗಿ ಹಾಗೂ ಒಳ್ಳೆಯ ಪೋಷಕರಾಗಿ ಅವರ ಆ ಒಂದು ಕಾಲದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ಹತ್ತಿರದಿಂದ ಗಮನಿಸಿ ಅವರಿಗೆ ಸಹಾಯ ಮಾಡಿ. ಅವರು ನಿಮ್ಮನ್ನು ಒಂದು ಕಾನ್ಫಿಡೆನ್ಸಿಗೆ ತಗೊಳ್ಳಿ. ಯಾವಾಗ ಮನೆಯಲ್ಲಿ ಸರಿಯಾದ ವಾತಾವರಣ ಇರೋದಿಲ್ಲ, ಯಾವಾಗ ಮನೆಯಲ್ಲಿ ಸ್ನೇಹ ಸಿಗೋದಿಲ್ಲೋ ಅವರು ಹೊರಗಡೆ ಸ್ನೇಹಿತರನ್ನ ಹುಡ್ಕೊಂಡು ಹೋಗ್ತಾರೆ. ಒಂದು ಸರಿ ಅವರು ಹೊರಗಡೆ ಸ್ನೇಹಿತರನ್ನ ಹುಡ್ಕೊಂಡು ಹೋಗಿ ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆಗ ನಮ್ಮ ಕೈಯಿಂದ ಅದು ತಪ್ಪು ಹೋಯಿತು ಅಂತ ಅರ್ಥ. ಆಗ ನಾವು ಸುಮ್ಮನೆ ಕೂಗಾಡಬೇಕೇ ವಿನಃ ಅದರಿಂದ ಏನೂ ಉಪಯೋಗ ಇಲ್ಲ ಸ್ನೇಹಿತರೆ. ಕೆಲವೊಂದು ವಿಧಾನಗಳು ಏನನ್ನು ನಾವು ಪಾಲಿಸಬಹುದು ಅಂತ ನೋಡಿದಾಗ, ಒಂದಂತಂದರೆ ನಮ್ಮ ಮನೆ ಅನ್ನುವಂಥ ಒಂದು ಎನ್ವಿರಾನ್ಮೆಂಟ್ ಹೇಗಿರಬೇಕು ಅಂತ ಅಂದರೆ ಸೆಂಟರ್ ಆಫ್ ಆಕ್ಟಿವಿಟಿ ಆಗಿರಬೇಕು. ಮನೆಯಲ್ಲಿ ಎಲ್ಲರೂ ನಗನಗ್ತಾ ಇರಬೇಕು, ಆಟ ಆಡಲಿಕ್ಕೆ ಪ್ರೋತ್ಸಾಹ ಇರಬೇಕು. ಮಕ್ಕಳ ಸ್ನೇಹಿತರು ಬಂದರೆ ಆ ಸ್ನೇಹಿತರನ್ನೆಲ್ಲ ಕುಳಿಸಿ ಅವರಿಗೆ ಒಂದು ಆಟ ಆಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಮನೆಗೆ ಕಳಿಸೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರ ಮಕ್ಕಳು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ನಾನು ನನ್ನ ಮಕ್ಕಳ ಫ್ರೆಂಡ್ಸನ್ನು ನಾನು ಕೂಡ ಅವ್ರನ್ನ ಅಷ್ಟು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದರೆ ಎಲ್ಲ ಮಕ್ಕಳು ಸೇರಿ ಮನೆಯಲ್ಲಿ ಒಂದು ಸೆಂಟರ್ ಆಫ್ ಆಕ್ಟಿವಿಟಿ ಆಗುತ್ತೆ. ಸಾಕಷ್ಟು ಕ್ರೀಡೆಗಳು ಮನೆಯಲ್ಲೇ ಆಡ್ತಾರೆ, ಅವರು ಹೊರಗೆ ಹೋಗುವ ಸಮಯ ಕೂಡ ಕಡಿಮೆ ಆಗತ್ತೆ. ಇನ್ನೊಂದು ವಿಷಯ ಏನು ಮಾಡ್ಬೋದು ಅಂತಂದ್ರೆ, ಎಷ್ಟು ಜನರಿಗೆ ನಾವು ಮಕ್ಕಳ ಮಾತನ್ನು ಕೇಳುವಂಥ ವ್ಯವಧಾನ ನಮ್ಮಲ್ಲಿದೆ. ಮಕ್ಕಳು ಸಾಧಾರಣ ಒಂದು 10-12 ವರ್ಷದ ನಂತರ ಪೇರೆಂಟ್ಸ್ ಹತ್ರ ಸಾಕಷ್ಟು ವಿಷಯಗಳನ್ನು ಅವರು ಮಾತಾಡಲಿಕ್ಕೆ ಬರ್ತಾರೆ. ಎಸ್ಪೆಷಲಿ ಅವರು ಯಾವಾಗ ಟೀನೇಜಿಗೆ ಎಂಟರ್ ಆಗ್ತಾರೋ ಅಥವಾ ಎಂಟರ್ ಆಗೋದಕ್ಕಿಂತ ಸ್ವಲ್ಪ ಮೊದಲು ಅವ್ರ ಮಕ್ಕಳು ಪೇರೆಂಟ್ಸ್ ಹತ್ರ ತುಂಬ ಒಂದು ಆಸೆಯಿಂದ ಬಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರ್ತಾರೆ. ಆದರೆ ನಾವು ನಮ್ಮ ನಿತ್ಯ ಜೀವನದ ಒಂದು ಗಡಿಬಿಡಿಯಲ್ಲಿ ಅವರನ್ನು ಹೆಚ್ಚಾಗಿ ನಾವು ನಿರ್ಲಕ್ಷಿಸ್ತೇವೆ. ನಾವು ಏನು ಮಾಡಬೇಕಂತಂದರೆ, ಆ್ಯಸ್ ಎ ಪೇರೆಂಟು ಅವರು ಯಾವಾಗ ನಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾರೋ, ಯಾವ ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾರೋ ಅದನ್ನು ನಾವು ತುಂಬ ತಾಳ್ಮೆಯಿಂದ ಕೇಳಬೇಕು. ಮತ್ತು ಅದರ ಬಗ್ಗೆ ನಾವು ಯಾವುದೇ ರೀತಿಯ ಜಜ್ಮೆಂಟನ್ನು ಕೊಡಬಾರ್ದು. ವಿ ಹ್ಯಾವ್ ಟು ಬಿ ಎ ಗುಡ್ ಲಿಸ್ನರ್. ಆಗ ಅವ್ರಿಗೆ ಏನನ್ಸುತ್ತೆ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಆ ಕಾನ್ಫಿಡೆನ್ಸನ್ನು ಒಂದು ಸರಿ ನಾವು ಡೆವಲಪ್ ಮಾಡಿಕೊಂಡ್ರೆ ಮತ್ತು ಅವರ ಎಲ್ಲ ಸಮಸ್ಯೆಗೂ ಕೂಡ ನನ್ನ ಪೋಷಕರ ಹತ್ರ ಅದಕ್ಕೆ ಉತ್ತರ ಸಿಗುತ್ತೆ, ನನ್ನ ಪೋಷಕರು ಒಂದು ಫ್ರೆಂಡ್ಲಿಯಾಗಿ ನನಗೆ ಅಡ್ವೈಸ್ ಮಾಡ್ತಾರೆ, ನನ್ನ ಪೋಷಕರು ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಕಾನ್ಫಿಡೆನ್ಸನ್ನು ನಾವು ಸರಿಸುಮಾರು ಅವರು 10-12 ವರ್ಷದಿಂದ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಇನ್ನು ಕೆಲವೊಮ್ಮೆ ಏನಂತಂದರೆ, ಕೆಲವೊಂದು ಪೇರೆಂಟ್ಸ್ ಯಾವ ರೀತಿಯಾಗಿ ಅವರು ತಮ್ಮ ಮಕ್ಕಳ ಮುಂದೆ ಒಂದು ಚಿತ್ರಣವನ್ನು ಕೊಟ್ಟಿರ್ತಾರಂತಂದರೆ, ಜೀವನದಲ್ಲಿ ನಾನು ಏನೂ ತಪ್ಪು ಮಾಡಿಲ್ಲ, ಇದು ನಮಗೂ ಗೊತ್ತು ಅದು ಸುಳ್ಳು ಅಂತ. ಯಾಕಂದರೆ ಹೆಚ್ಚಾಗಿ ಎಲ್ಲರೂ ಚಿಕ್ಕ ಪುಟ್ಟ ತಪ್ಪುಗಳನ್ನು ಆ ವಯಸ್ಸಿನಲ್ಲಿ ಮಾಡ್ತಾ ಬಂದಿರ್ತಾರೆ. ಯಾರೂ ಇಲ್ಲಿ ಪರ್ಫೆಕ್ಟ್ ಅಂತ ಇಲ್ಲ ಅಲ್ವಾ. ಅದನ್ನು ಗಾಂಧೀಜಿಯವರು ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ತನ್ನ ಬಾಲ್ಯದಲ್ಲಿ ತಾನು ಏನು ತಪ್ಪು ಮಾಡಿದ್ದೇನೆ ಅಂತ. ಅಂದಮೇಲೆ ನಾವೆಲ್ಲ ಏನು ದೊಡ್ಡ ವ್ಯಕ್ತಿಗಳಲ್ಲ, ಆದರೆ ಎಷ್ಟು ಸರಿ ನಾವು ಅದನ್ನು ಧೈರ್ಯವಾಡಿ ನಮ್ಮ ಮಕ್ಕಳ ಮುಂದೆ ಹೇಳ್ತೇವೆ? ನಮ್ಗೆ ಆ ಧೈರ್ಯ ಇಲ್ಲ, ನಾವು ಮಾಡಿದಂಥ ತಪ್ಪನ್ನು ಮಕ್ಕಳ ಮುಂದೆ ಹೇಳ್ಕೊಳ್ಳುವಂಥ ಧೈರ್ಯ ಇಲ್ಲ. ಎಲ್ಲ ತಪ್ಪನ್ನು ಹೇಳೋದು ಬೇಡ, ಆದರೂ ಚಿಕ್ಕ ಪುಟ್ಟ ತಪ್ಪನ್ನು ನೀವು ಏನು ಮಾಡಿರ್ತೀರೋ ಅದನ್ನು ಮಕ್ಕಳ ಮುಂದೆ ಹಂಚಿಕೊಂಡಾಗ ಮಕ್ಕಳಿಗೆ ಏನನ್ಸುತ್ತೆ ಅಂತಂದರೆ, ಓ ನನ್ನಮ್ಮ ಅಪ್ಪ ಅಮ್ಮ ಕೂಡ ಈ ತಪ್ಪನ್ನು ಮಾಡಿದ್ದಾರೆ, ನಾವು ಮಾಡಬಹುದು ಅನ್ನೋದೊಂದು ಗೊತ್ತಾಗತ್ತೆ. ಆಗ ನಮಗೂ ಅವರಿಗೂ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಷ್ಟೇ ನಾವು ಬ್ಯುಸಿ ಇದ್ದರೂ ಕೂಡ, ನಮಗೆ ಒಂದು ಮಕ್ಕಳಿದ್ರೆ ಕನಿಷ್ಠ 1 ಗಂಟೆ, 2 ಮಕ್ಕಳಿದ್ರೆ ಕನಿಷ್ಠ 1.5-2 ಗಂಟೆ ನಾವು ಅವರಿಗಾಗಿ ನಮ್ಮ ಸಮಯವನ್ನು ಕೊಡಬೇಕು. ಯಾವಾಗ ನಾನು ಫ್ರೀ ಆಗ್ತೇನೆ ಅವ್ರಿಗೆ ಕರೆದು ಟೈಮ್ ಕೊಡೋದಲ್ಲ, ಅವರು ಯಾವಾಗ ಬಯಸ್ತಾರೋ ಅವಾಗ ನಮ್ಮ ಅಮೂಲ್ಯವಾದ ಸಮಯವನ್ನು ಅವ್ರಿಗೆ ಕೊಡಬೇಕು ಸ್ನೇಹಿತರೆ. ಯಾಕಂತಂದರೆ ಆ ಒಂದು ಏಜಲ್ಲಿ ಮಾತ್ರ ಅವರು ನಮ್ಮ ಸಮಯವನ್ನು ಕೇಳ್ತಾರೆ. ದೊಡ್ಡ ಆಗ್ತಾ ಬಂದ ಹಾಗೆ ಅವರಿಗೆ ನಮ್ಮ ಸಮಯ ಬೇಡ, ನಮ್ಮ ಹತ್ರ ಮಾತು ಬೇಡ, ಈ ರೀತಿಯಾಗಿ ಭಾವನೆಗಳು ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ನಾವು ಅವರಿಗೆ ಸಮಯ ಕೊಡ್ತಾ ಹೋದರೆ ನಮಗೂ ಅವರಿಗೂ ಒಂದು ರೀತಿಯ ಸಂಬಂಧಗಳು ಬೆಳೆಯುವಂಥ ಸಾಧ್ಯತೆಗಳಿದೆ. ಮತ್ತು ನಮ್ಮ ಮಕ್ಕಳಿಂದ ನಾವು ಏನೆಲ್ಲ ಬಯಸಬೇಕು ಅಂತ, ಹೆಚ್ಚಿನ ಒಂದು ಪಾಲಕ ಪೋಷಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರಪಂಚದಲ್ಲಿ ಇರುವಂಥ ಎಲ್ಲ ಒಳ್ಳೆಯದು ಕೂಡ ನನ್ನ ಮಕ್ಕಳು ಮಾಡಬೇಕು, ನನ್ನ ಮಗ ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಅದೇ ರೀತಿ ಅವನು IAS ಮಾಡಬೇಕು, IPS ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನಿದೆಯೋ ಎಲ್ಲವೂ ಆಗಬೇಕು ಅಂತ ಬಯಸ್ತಾರೆ. ದಯವಿಟ್ಟು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಮಿಂದ ಏನು ಸಾಧ್ಯವಾಗಲಿಲ್ವೋ ಅದನ್ನು ಮಕ್ಕಳು ಮಾಡಬೇಕು ಅನ್ನುವಂಥ ಭಾವನೆಯಿಂದ ನಾವು ಹೊರಗೆ ಬರಬೇಕು. ಮಕ್ಕಳ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತಂದರೆ, ಏನು ಅವರು ಈಗ ಸದ್ಯದ ಒಂದು ಕೆಪ್ಯಾಸಿಟಿ ಇದೆಯೋ ಅದರಿಂದ ಹಂತ ಹಂತವಾಗಿ ಅವರು ಮೇಲೆ ಹತ್ತೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು. ಹಂತ ಹಂತವಾಗಿ ಮೇಲೆ ಬರೋದು ಹೇಗೆ ಅನ್ನೋದಕ್ಕೆ ಅವರಿಗೆ ಹೆಲ್ಪ್ ಮಾಡಬೇಕು. ಅದನ್ನು ಬಿಟ್ಟು ಮಗು ಏನೋ ಒಂದು ಮಾಡ್ತಾ ಇರತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನೊಂದೇನೋ ಇರುತ್ತೆ. ನಾವೇನು ಮಾಡ್ತೇವೆ, ಆ ಮಗುವನ್ನು 5-6 ವರ್ಷಕ್ಕೆ ಅವರಿಗೆ ಟ್ಯೂಷನ್ ಕ್ಲಾಸಿಗೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾವು ಭಾರತೀಯರಲ್ಲೂ ಮತ್ತು ಚೈನೀಸ್ಗಳು ಹೆಚ್ಚಾಗಿ ಮಾಡೋದು ಏನಂತಂದರೆ, ನಾವು ಮಕ್ಕಳನ್ನ ಬರೀ ಕಾಂಪಿಟೇಟಿವ್ ಆಗಿ ಬೆಳೆಸ್ತಾ ಇರ್ತೇವೆ. ಸೈನ್ಸ್ ಮ್ಯಾಥ್ಸ್ ಬಗ್ಗೆ ತುಂಬ ಗಮನ ಕೊಡ್ತೇವೆ,
ತಪ್ಪಂತ ಹೇಳೋದಿಲ್ಲ ನಾನು, ಆದರೆ ಅತಿ ಆದರೆ ಅಮೃತ ಕೂಡ ವಿಷಯ ಸ್ನೇಹಿತರೆ. ಹಾಗಾಗಿ ನಾವು ಮಕ್ಕಳಿಂದ ತುಂಬವನ್ನು ಅಪೇಕ್ಷಿಸಬಾರ್ದು ಮತ್ತು ಮಕ್ಕಳು ಎಲ್ಲವನ್ನ ಮಾಡಬೇಕಂತ ಕೂಡ ಅಪೇಕ್ಷಿಸಬಾರ್ದು. ಅವರು ಒಂದು ನ್ಯಾಚುರಲ್ ಆಗಿ ಏನು ಬೆಳಿಲಿಕ್ಕೆ ಸಾಧ್ಯನೋ ಅದನ್ನು ಬೆಳಿಬೇಕು, ಬಟ್ ಅತ್ಯುತ್ತಮ ನಾಗರಿಕನಾಗಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಇನ್ನೊಬ್ಬರ ಕಷ್ಟ ಸುಖಕ್ಕೆ ಅವನು ಮಿಡಿಯುವಂಥ ಒಂದು ಹೃದಯ ಒಂದಾಗಬೇಕು. ಈ ರೀತಿಯಾದ ಒಂದು ಭಾವನೆಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಾ ಹೋದರೆ ಅವನೊಬ್ಬ ಅತ್ಯುತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಆದರೆ ಒಬ್ಬ ನಾಳೆ ಡಾಕ್ಟರ್ ಏನೋ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆದರೆ ಒಳ್ಳೆ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಪರಿಸರ ಅನ್ನುವಂಥದ್ದು ಸಾಕಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಅವನು ಯಾವುದೇ ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ಯಾವ ಕೆಲಸ ಮಾಡಿದರೂ ಕೂಡ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡುವಂಥದ್ದು ನಮ್ಮ ಪೇರೆಂಟ್ಹುಡ್. ನಾವು ಯಾವ ರೀತಿಯಾಗಿ ಅವರನ್ನು ನೋಡ್ತೇವೆ ಅಂತ, ಅದು ಸರಿ ಮಾಡಲಿಕ್ಕೆ ಇರುವಂಥ ಸಮಯ ಅಂತಂದರೆ ನಮಗೆ ಕೇವಲ ಆ ಹದಿಹರೆಯದ ವಯಸ್ಸು. ಆವಾಗ ಭಾವನಾತ್ಮಕವಾಗಿ ಬದಲಾವಣೆ ಆಗ್ತದೆ, ದೈಹಿಕವಾಗಿ ಬದಲಾವಣೆ ಆಗ್ತದೆ, ಜೊತೆಗೆ ಅವರನ್ನು ಸರಿಯಾದ ರೀತಿಯಲ್ಲಿ ತಿದ್ದುವಂಥ ಕೆಲಸ ಕೂಡ ಪಾಲಕ ಪೋಷಕರಿಗೆ ಇರುತ್ತೆ. ಹಾಗಾಗಿ ಆ ಒಂದು 10 ವರ್ಷ ಅನ್ನೋದು ಅತ್ಯಮೂಲ್ಯವಾದ ಒಂದು ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಇರುವಂಥ ಒಂದು ಟೈಮ್. ಆ ಟೈಮಲ್ಲಿ ನಾವು ಪುರುಷೋತ್ತ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಸಾಕಷ್ಟು ಸಮಯವನ್ನು ಕಳಿಬೇಕು, ಅವ್ರ ಜೊತೆಗೆ ಸ್ನೇಹಿತರಾಗಿ ಬದುಕಲಿಕ್ಕೆ ಏನೆಲ್ಲ ಸಾಧ್ಯವೋ ಅದನ್ನು ಮಾಡಬೇಕು. ನಾನು ಮೊನ್ನೆ ಒಬ್ಬರ ಹತ್ರ ಮಾತಾಡ್ತಾ ಇರುವಾಗ ಹೇಳಿದೆ, ಸ್ನೇಹಿತರು ಸಾಕಷ್ಟು ಜನ ನಮ್ಮ ಮಕ್ಕಳಿಗೆ ಸಿಗ್ತಾರೆ, ಆದರೆ ಪೇರೆಂಟ್ಸ್ ಸಿಕ್ಕೋದು ಒಬ್ಬರು ಅಥವಾ ಇಬ್ಬರು ಮಾತ್ರ ಅಂತ. ನಾನು ಒಪ್ತೇನೆ ಸ್ನೇಹಿತರೆ, ಸ್ನೇಹಿತರು ಅಂದು ಕೂಡಲೇ ಅವ್ರ ಜೊತೆಗೆ ಹೋಗಿ ಪಾರ್ಟಿ ಮಾಡಿ ಅಥವಾ ಅವ್ರು ಹೇಳಿದ್ದನ್ನೇ ಕೇಳ್ಕೊಂಡು ಓಡಾಡಿ ಅನ್ನುವಂಥದ್ದಲ್ಲ. ಸ್ನೇಹಿತರು ಅಂತ ಹೇಳುವಾಗ ಪೋಷಕರ ಜೊತೆಗೆ, ಪಾಲಕರ ಜೊತೆಗೆ ಮಕ್ಕಳಿಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ನನ್ನ ವಾದ. ಆಮೇಲೆ ಇನ್ನೊಂದು ನೋಡಿ, ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ, ಪೇರೆಂಟ್ ಆದವರು ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಯಾಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ? ಅವರು ಕಲಿಯುವುದು ಯಾವಾಗ ಅಲ್ವಾ? ಈಗ ಒಂದು ಚಿಟ್ಟೆ ನೋಡಿ, ಅದು ಒಂದು ಮೊಟ್ಟೆಯಿಂದ ಹೊರಗೆ ಬರುವಾಗ ಭಾರಿ ಕಷ್ಟಪಟ್ಟು ಹೊರಗೆ ಬರುತ್ತೆ. ಆದರೆ ಆ ಚಿಟ್ಟೆ ಮೊಟ್ಟೆಯಿಂದ ಹೊರಗೆ ಬರುವಾಗ ನಾವು ಹೋಗಿ ಅದನ್ನು ಸಹಾಯ ಮಾಡಿದರೆ ಆ ಚಿಟ್ಟೆ ಚಿಟ್ಟೆಯಾಗಿ ಹಾರೋದೇ ಇಲ್ಲ, ಅದು ಅಲ್ಲೇ ಸತ್ತು ಹೋಗುತ್ತೆ. ಅಂದರೆ ಪ್ರತಿಯೊಂದು ಮಗುವು ಕೂಡ ತನ್ನದೇ ಆದ ಒಂದು ಪ್ರಯತ್ನದಿಂದ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೊಂದು ಸಾರ್ಥಕತೆ ಬರುತ್ತೆ, ಆ ಮಗು ಆ ವಿಷಯವನ್ನು ಸಂಪೂರ್ಣವಾಗಿ ಕಲಿಯುತ್ತೆ. ಹಾಗಾಗಿ ನಾವು ತುಂಬ ಚಿಕ್ಕ ಪುಟ್ಟ ವಿಷಯಗಳಿಗೆ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಹೋಗಬಾರ್ದು. ಅವನು ಹೇಳ್ತಾನೆ, ಬೀಳ್ತಾನೆ, ಏನೋ ಒಂದು ತಪ್ಪು ಮಾಡ್ತಾನೆ, ಅದರಿಂದ ಸಾಕಷ್ಟು ವಿಷಯಗಳನ್ನು ಅವನು ಕಲಿತಾನೆ. ತಪ್ಪೇ ಮಾಡಬಾರ್ದು, ಮಾರ್ಕ್ ಕಳ್ಕೊಳ್ಳೇಬಾರ್ದು, ಯಾವತ್ತೂ ಫಸ್ಟ್ ರ್ಯಾಂಕೇ ಬರಬೇಕು, 100ಕ್ಕೆ 100 ಮಾರ್ಕೇ ಬರಬೇಕು. ಹಾಗಾದರೆ ಅವರು ಸೋಲನ್ನು ಕಲಿಯುವುದು ಯಾವಾಗ? ಸೋಲು ಅನ್ನೋದು ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿಸ್ಕೊಡುತ್ತೆ ಸ್ನೇಹಿತರೆ. ಅವರಿಗೆ ಸೋಲಲಿಕ್ಕೆ ಅವಕಾಶ ಕೊಡಿ. ಅವರು ಪ್ರತಿ ಸರಿ ಸೋತಾಗ ಅವರಿಗೆ ಎದ್ದೇಳಲಿಕ್ಕೆ ಒಂದು ಹುರಿದುಂಬಿಸಿ. ಈ ರೀತಿಯಾದಂಥ ಒಂದು ಸ್ನೇಹ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಬೆಳಿಬೇಕು ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಮತ್ತು ಇನ್ನೊಂದು ನೋಡಿ, ಹೆಚ್ಚಾಗಿ ನಾವು ಮನೆಯಲ್ಲಿರುವಾಗ ನಾವು ಗಂಡ ಹೆಂಡತಿ ಹೇಗಿರ್ತೇವೆ ಅನ್ನೋದನ್ನು ನೋಡಿ ಮಕ್ಕಳು ಬದುಕುವುದನ್ನು ಕಲಿತಾರೆ. ನಾವು ಏನು ಹೇಳ್ತೇವೋ ಅದನ್ನು ಕೇಳೋದು ಕಡಿಮೆ, ನಾವು ಏನು ಮಾಡ್ತೇವೋ ಅದನ್ನು ಅವರು ಫಾಲೋ ಮಾಡೋದು ಹೆಚ್ಚು. ಅಂದರೆ ನಾನು ಮನೆಯಲ್ಲಿರುವಾಗ ನನ್ನ ಹೆಂಡತಿಯನ್ನು ಯಾವ ರೀತಿ ನೋಡ್ಕೊಳ್ತೇನೆ ಅಥವಾ ಹೆಂಡತಿ ನನ್ನ ಜೊತೆಗೆ ಯಾವ ರೀತಿ ವರ್ತಿಸ್ತಾಳೆ, ಇದನ್ನು ಮಕ್ಕಳು ನೋಡ್ತಾ ಬೆಳೀತಾರೆ. ಹಾಗಾಗಿ ಮಕ್ಕಳ ಮುಂದೆ ಅತ್ಯುತ್ತಮ ಸ್ನೇಹಿತರು ಅಥವಾ ಪೋಷಕರಾಗಬೇಕು ನಾವು ಅಂತಿದ್ರೆ, ನಾವು ನಮ್ಮ ಮಡದಿಯೊಂದಿಗೆ ಹೇಗೆ ಇರ್ತೇವೆ ಅಥವಾ ಮಡದಿ ನಮ್ಮೊಂದಿಗೆ ಹೇಗೆ ಇರ್ತಾರೆ ಅನ್ನೋದು ಕೂಡ ಅತಿ ಮುಖ್ಯವಾದಂಥ ಒಂದು ವಿಷಯ. ನಾವು ಇದನ್ನು ಹೆಚ್ಚಾಗಿ ಗಮನ ಹರಿಸೋದಿಲ್ಲ, ಸಾಕಷ್ಟು ಬಾರಿ ನಾವು ಹೊರಟೋಗ್ತೇವೆ ಹಾಗೆ ತೊಗೊಂಡು, ಆದರೆ ಅದನ್ನು ನೋಡ್ತಾ ಮಕ್ಕಳು ಕಲಿತಾರೆ. ಅದೇ ನಾಳೆ ಮಕ್ಕಳು ಮುಂದೆ ದೊಡ್ಡ ಆದ ನಂತರ ಅದನ್ನೇ ಒಂದು ರೂಲ್ ಅಂತ ತಿಳ್ಕೊಂಡು ಮಾಡ್ತಾರೆ, ಯಾಕಂದರೆ ಆ ರೀತಿಯಾಗಿ ಅವರ ಸಬ್ ಕಾನ್ಷಿಯಸ್ ಮೈಂಡು ಅದನ್ನೇ ಕಲ್ತಿರುತ್ತೆ. ಅದು ಸರಿಯಲ್ಲ. ಮತ್ತೊಂದು, ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಇದರಿಂದ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಒಂದು ಸರಿ ಪೋಷಕರ ಬಗ್ಗೆ ಒಂದು ಹೆದರಿಕೆ ಭಯ ಹುಟ್ಟಿದರೆ ಅವರು ಮುಂದೆ ಯಾವುದೇ ರೀತಿಯಾಗಿ ಓಪನ್ ಆಗಿ ನಮ್ಮ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಓಪನ್ ಆಗಿ ಮಾತಾಡಿದಾಗ ಕೆಲವೊಂದು ತಪ್ಪುಗಳನ್ನು ಅವರು ನಮ್ಮ ಮುಂದೆ ಹೇಳ್ಕೊಂಡಾಗ ನಾವು ಅವ್ರನ್ನ ಸಹಜವಾಗಿ ತಗೊಳ್ಬೇಕು ಮತ್ತು ಆ ತಪ್ಪನ್ನು ಒಂದು ಸರಿ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ತು ಅಂತ ಭಾವಿಸಬೇಕು ನಾವು. ಅದನ್ನು ಬಿಟ್ಟು ಅವ್ರು ತಪ್ಪು ಮಾಡಿದಾಗ ಇನ್ನೊಮ್ಮೆ ಮಾಡಿದರೆ ಬಡಿತೇನೆ ಹೊಡಿತೇನೆ ಅಂತ ಹೇಳಿದರೆ ಅವ್ರು ಇನ್ನೊಮ್ಮೆ ಯಾವ ದೊಡ್ಡ ತಪ್ಪನ್ನು ಮಾಡಲಿ ಚಿಕ್ಕ ತಪ್ಪನ್ನು ಮಾಡಲಿ ನಿಮ್ಮ ಮುಂದೆ ಹೇಳುವಂಥ ಒಂದು ಸಾಹಸ ಮಾಡೋದಿಲ್ಲ. ಹಾಗಾಗಿ ಅವರಿಗೆ ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದಿಷ್ಟನ್ನು ನಾವು ಸಾಕಷ್ಟು ರೀತಿಯಲ್ಲಿ ಫಾಲೋ ಮಾಡ್ತಾ ಬಂದರೆ ನಮಗೆ ಒಬ್ಬ ಹದಿಹರೆಯದ ಮಕ್ಕಳಿಗೆ ಅವರ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಣುಕನ್ನು ನೀವು ಒಪ್ಪಿರ್ತೀರಿ ಅಂತ ಭಾವಿಸ್ತೇನೆ. ನಮಸ್ಕಾರ.